PSI ವಿಚಾರದಲ್ಲಿ ಮಾತಾಡ್ತಿದ್ರು ಅದರದ್ದು ತನಿಖೆ ನಡೆಯುತ್ತಿದೆ ಸಂಬಂಧಪಟ್ಟ ಇಲಾಖೆಯಲ್ಲಿ ತನಿಖೆ ನಡೆಯುತ್ತಿರೋದು ಯಾವುದು ನಡೆದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನೇರವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಗುತ್ತಿಗೆದಾರರ ಅಸೋಸಿಯೇಷನ್ ಅವರನ್ನ ಕರೆಸಿ ನೇರವಾಗಿ ಮಾತಾಡಿದ್ದಾರೆ ನೇರವಾಗಿ ಮಾತಾಡಿದ್ದಾರೆ ಸರ್ ದರ್ಶನ್ ಗೌಡ ಅವರ ತಂದೆ ಹೇಳಿದರಂತೆ ಅಶ್ವಥ್ ನಾರಾಯಣ ಅವರು ನಮ್ಮ ಸಂಬಂಧಿಕರು ಒಪ್ಪಿಕೊಂಡಿದ್ದಾರೆ ಅಂದ್ರೆ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿಯಪ್ಪ ಮಾಗಡಿನಲ್ಲಿರೋ ಗೌಡರುಗಳೆಲ್ಲ ನನ್ನ ಸಂಬಂಧಿಕರೇ ರಾಜ್ಯದಲ್ಲಿರೋ ಗೌಡರುಗಳೆಲ್ಲ ನನ್ನ ಸಂಬಂಧಿಕರೇ ಆ ನನ್ನ ಸಂಬಂಧಿಕರಾಗಿದ್ದರೆ ಅದಕ್ಕೆ ಏನು ಸಂಬಂಧ ಸಂಬಂಧ ಇಲ್ಲೂ ಇದ್ದೀರಪ್ಪ ತುಂಬ ಜನ ಗೌಡರುಗಳು ಇರ್ತೀರ ಗೌಡರುಗಳೆಲ್ಲ ಗೌಡರು ಅವ್ರನ್ನೂ ಅವ್ರ ಸಂಬಂಧಿಕರು ಅಂತ ನಾನು ಅದನ್ನೇನು ಹೇಳಕ್ಕೆ ಹೋಗಲ್ಲ ಈಗ ಎಲ್ಲರೂ ನಮ್ಮ ಸಂಬಂಧಿಕರೇ ಗೌಡರುಗಳೆಲ್ಲ ಪರವಾಗಿ ನಾನೇ ಅವ್ರ ಜಿ ಪಿ ಎ ಹೋಲ್ಡರ್ ಇದ್ದೀನಿ ಇವರೆಲ್ಲ ನೋಡೋರು ಇದ್ದಾರೆ ಈ ರೀತಿ ಒಂದು ಜನಾಂಗದ ಮೇಲೆ ಜನರ ಮೇಲೆ ಆಪಾದನೆಯನ್ನು ಮಾಡಿಕೊಟ್ಟಿದ್ದಾರಲ್ಲ ಇವ್ರಿಗೆ ಎಷ್ಟು ಮಟ್ಟಿಗೆ ಅನುಭವ ಇದೆ ತಿಳುವಳಿಕೆ ಇದೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆಯಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ ಈ ವ್ಯವಸ್ಥೆಯಲ್ಲಿರೋಂಥವ್ರನ್ನೆಲ್ಲ ಸಂಪೂರ್ಣವಾಗಿ ತೆಳ್ಳಾಕ್ಬಿಡ್ತಾರಾ ತೆಳ್ಳಾಕ್ತಾರಾ ನೋಡ್ಕೋಬೇಕು ಒಂದು ಜವಾಬ್ದಾರಿಯಾಗಿ ಹೇಳಿಕೆ ಕೊಡ್ತಾ ಯಾವ ವ್ಯಕ್ತಿ ಯಾರಿಗೇನಾಗಿದೆ ಅನ್ನೋಂಥದ್ದನ್ನ ಒಂದು ಸರ್ಕಾರದಲ್ಲಿ ಇಂಥ ಇಲ್ಲ ಬ್ಲಾಂಕೆಟ್ ಸ್ಟೇಟ್ಮೆಂಟು ಅವ್ರ ಅನುಭವಕ್ಕೆ ಅವ್ರ ಅರ್ಹತೆ ಯೋಗ್ಯತೆಗೂ ಯೋಚನೆ ಮಾಡಿ ಮಾತಾಡಲಿ ಅಂತ ಕೇಳ್ಕೊತೀನಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಒಂದು ದಾಖಲೆ ಇಟ್ಕೊಂಡು ಕೊಡಬೇಕಿತ್ತು ಅವ್ರಿಗೂ ಈ ರೀತಿ ಶಿವಕುಮಾರನ್ನ ಸವಾಸ ಮಾಡಿಬಿಟ್ಟು ಅವರು ಹಾಳಾಗಬೇಡಿ ಅಂತ ಹೇಳ್ತೀನಿ ನಿಮ್ಮ ಸಂಬಂಧಿಕರಲ್ಲ ಸರ್ ಅವರು ಯಾರು ಇವಾಗ ಹೇಳಿದ್ನಲ್ಲ ಗೌಡರೆಲ್ಲ ನನ್ನ ಸಂಬಂಧಿಕರಪ್ಪ ಗೌಡರು ಗೌಡರುಗಳೆಲ್ಲ ಗೌಡರುಗಳೆಲ್ಲ ನನ್ನ ಸಂಬಂಧಿಕರೇ ಗೌಡರುಗಳು ಗೌಡರುಗಳೆಲ್ಲ ನನ್ನ ಸಂಬಂಧಿಕರೇ ಎಲ್ಲರೂ ನನ್ನ ಜೊತೆ ಇರೋರೇ ನನ್ನ ಹಿಂಬಾಲಕರೇ ನನ್ನ ಹಿತೇಶಿಗಳೇ ಎಲ್ಲರೂ ನನ್ನ ಗೌಡರುಗಳು ಹೇಳಿದ್ನಲ್ಲ ಗೌಡರುಗಳೆಲ್ಲ ನನ್ನ ಸಂಬಂಧಿಕರಪ್ಪ ಹೇಳಿದ್ನಲ್ಲ ಗೌಡರುಗಳೆಲ್ಲ ಸಂಬಂಧಿಕರು ಅಂತ ಹೇಳಿದ್ನಲ್ಲ ಮಾಗಡಿನಲ್ಲಿರೋರು ಈ ರೀತಿ ಎಲ್ಲರೂ ಹೇಳಿದ್ನಲ್ಲ ಗೌಡರುಗಳಂದ್ಮೇಲೆ ಎಲ್ಲ ಕಡೆ ಸೇರ್ಕೋತಾರೆ ಎಲ್ಲೆಲ್ಲಿದ್ದಾರೋ ಅವರೆಲ್ಲ ವಿಶ್ವದಲ್ಲಿ ಇರೋಂಥ ಗೌಡರುಗಳೆಲ್ಲ ನನ್ನ ಸಂಬಂಧಿಕರೇ ವಿಶ್ವಮಾನವ ಒಕ್ಕಲಿಗ ನೀವು ವಿಶ್ವಮಾನವ ಒಕ್ಕಲಿಗ ವಿಶ್ವಮಾನವನು ಕೂಡ ವಿಶ್ವಮಾನವನ ಅಂತ ತೋರಿಸ್ಕೊಟ್ಟಿರುವಂಥದ್ದು ಕುವೆಂಪು ಅವರು ಆ ವಿಶ್ವಮಾನವ ಆಧಾರಿತವಾಗಿ ಬದುಕ್ತಿರುವಂಥವ್ರು ಇವರಂಗೆ ಈ ರೀತಿ ಜಾತಿ ಆಧಾರಿತವಾಗಿ ನಾನು ಯಾವತ್ತೂ ಜಾತಿ ರಾಜಕೀಯವನ್ನು ಮಾಡಿದವನಲ್ಲ ಜಾತಿ ಆಧಾರಿತವಾಗಿ ಅಥವಾ ಅಧಿಕಾರ ದುರ್ಬಳಕೆಯನ್ನು ಮಾಡಿದವನಲ್ಲ ಈ ರೀತಿ ಉತ್ತಮವಾಗಿ ಒಂದು ನೈತಿಕವಾಗಿ ಮೌಲ್ಯ ಆಧಾರಿತವಾಗಿ ರಾಜಕಾರಣವನ್ನು ಮಾಡಬೇಕು ಅಂತ ಬಂದಿರೋನು ಇವರಂಗೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಸ್ವಜನ ಪಕ್ಷಪಾತವನ್ನು ಮಾಡಿಕೊಂಡು ಹೀಗೆ ಏನು ನಿರಾಧಾರವಾಗಿ ಯಾವ ದಾಖಲೆ ಇಲ್ಲದೆ ಇಷ್ಟು ಹಿರಿಯ ರಾಜಕಾರಣಿಗಳಾಗಿ ನಿರಾಧಾರವಾಗಿ ಹೇಳಿಕೆ ಕೊಡುವಂಥದ್ದು ಅವ್ರ ಮಟ್ಟ ತೋರಿಸುತ್ತೆ ಅವರು ಕೀಳುಮಟ್ಟದ ರಾಜಕಾರಣ ಕೀಳುಮಟ್ಟದ ಯೋಚನೆ ಕೀಳುಮಟ್ಟದ ಪಕ್ಷ ಕಾಂಗ್ರೆಸ್ ಪಕ್ಷ